ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತಮ್ಮ ಅಲ್ಲಿ ಗೊತ್ತಿರೋ ಹಾಗೆ ಪಪ್ಪಾಯ ಜ್ಯೂಸ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಜಸ್ಟ್ ಮೂರು ಇನ್ಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ಸುಲಭವಾಗಿ ಮನೇಲೇ ಪಪ್ಪಾಯ ಜ್ಯೂಸ್ನ ರೆಡಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ತಡ ಮಾಡೋದು ಯಾಕೆ ಈ ಪಪ್ಪಾಯ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಗಳೇನು ಅಂತ ಮೊದಲು ತೋರಿಸ್ಕೊಟ್ಬಿಡ್ತೀನಿ ನಾನಿಲ್ಲಿ ಒಂದು ಬೌಲಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಗಿರೋಂಥ ಹಣ್ಣು ಮಾಗಿರುವಂಥ ಪಪ್ಪಾಯ ಹಣ್ಣನ್ನ ಸಿಪ್ಪೆನ ನಾನು ತೆಗೆದು ಒಳಗಡೆ ಇರೋಂಥ ಬೀಜನ ಸಪ್ರೇಟ್ ಮಾಡಿ ಒಂದು ಫುಲ್ ಬೌಲ್ ಬೌಲಾಗೋಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ನೀವು ಐಸ್ ಕ್ಯೂಬ್ ಬೇಡ ಅಂತಂದರೆ ಜಸ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಕೂಡ ಪ್ರಿಪೇರ್ ಮಾಡ್ಕೊಬೋದು ಐಸ್ ಕ್ಯೂಬ್ ಹಾಕಿದ್ರೆ ಸೇಮ್ ನಾವು ಹೊರಗಡೆ ಯಾವ ತರ ಜ್ಯೂಸ್ ತೊಗೊಂಡು ಕುಡಿತೀವೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಸೊ ಈಗ ಹೇಗೆ ಮಾಡೋದು ಅಂದರೆ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂಥ ಮೂರು ಇಂಗ್ರೀಡಿಯೆಂಟ್ಗಳನ್ನ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಐಸ್ ಕ್ಯೂಬ್ನೇ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ರೆ ನೀರನ್ನ ಹಾಕೋ ಅವಶ್ಯಕತೆನೂ ಇರೋದಿಲ್ಲ ನಾನಿಲ್ಲಿ ಐಸ್ ಕ್ಯೂಬ್ನ ಸ್ವಲ್ಪ ಹಾಕೊಂಡಿರೋದ್ರಿಂದ ನೀರನ್ನ ಒಂದು ಅರ್ಧ ಕಪ್ಪಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಈ ಜ್ಯೂಸು ರೆಡಿಯಾಗಿಬಿಡುತ್ತೆ ಇದಕ್ಕೆ ಹಾಲು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಆರಾಮಾಗಿ ಪರಂಗಿ ಹಣ್ಣು ಅಂತಂದರೆ ಚಿಕ್ಕ ಮಕ್ಕಳಿಂದನೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪರಂಗಿ ಹಣ್ಣಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇದೆ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ಮೋಷನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ಇದರಲ್ಲಿ ನೀರಿನಂಶ ಹೆಚ್ಚಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಆದಷ್ಟು ಹಣ್ಣುಗಳನ್ನ ತಿಂದು ಬೇಜಾರಾಗಿದೆ ಈ ರೀತಿ ಜ್ಯೂಸ್ಗಳನ್ನೂ ಕೂಡ ಮಾಡ್ಕೊಂಡು ಕುಡಿಬೋದು ಇದ್ರ ಜೊತೆಗೆ ಸಿಕ್ಸ್ ಮಂತ್ ಬೇಬಿಗಳಿಗೆ ಫುಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಈ ರೀತಿ ಅಂದರೆ ಜಸ್ಟ್ ಪರಂಗಿ ಹಣ್ಣನ್ನ ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡಿಕೊಂಡು ಕೂಡ ತಿನ್ನಿಸ್ಬೋದು ಪರಂಗಿ ಹಣ್ಣು ಪಾಪುಗಳಿಗೂ ಕೂಡ ತುಂಬಾ ಒಳ್ಳೇದು ಇದರ ಜೊತೆಗೆ ನೀವೇನಾದರೂ ಸಕ್ಕರೆನ ಇಷ್ಟಪಡಲ್ಲ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಬೋದು ಟೇಸ್ಟು ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನಾದರೂ ಇದು ಯೂಸ್ಫುಲ್ ಅನಿಸಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ